In this video, I have explained how to rename, insert and delete a worksheet. ಈ ವಿಡಿಯೋದಲ್ಲಿ ಶೀಟಿಗೆ ಯಾವ ರೀತಿ ನೇಮ್ ಕೊಡ್ಬೋದು ಮತ್ತು ಇನ್ಸರ್ಟ್ ಮತ್ತು ಡಿಲೀಟ್ ಆಪ್ಷನ್ ಅಂದರೆ ಶೀಟ್ನ ಯಾವ ರೀತಿ ಇನ್ಸರ್ಟ್ ಮಾಡ್ಬೋದು ಶೀಟ್ನ ಯಾವ ರೀತಿ ಡಿಲೀಟ್ ಮಾಡ್ಬೋದು ಅನ್ನೋ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಗೇನ್ ದ ನಾಲೆಜ್ ಅಂಡ್ ರೂಲ್ ದ ವರ್ಲ್ಡ್. ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್, ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಗೇನ್ ದ ನಾಲೆಜ್ ಅಂಡ್ ರೂಲ್ ದ ವರ್ಲ್ಡ್. Working with worksheets, it is important that you know how to manage effectively your worksheets. By default, there will be an three worksheet appear in each new workbook. When we open a spreadsheet, it will be showing an workbook, and that workbook by default will be consisting of three worksheets. Now we shall see how to name, add, delete, group and ungroup the worksheet. Name in the sense, we can give a new name to a sheet. By default it will be having as sheet 1, sheet 2, sheet 3. Working with worksheets, effective aagi worksheet na yav reeti manage maadbeku annodana tilkonbeku, matte idu mukhyavadaddu. Default aagi namage ಮೂರು ವರ್ಕ್ಶೀಟ್ಸ್ ಡಿಸ್ಪ್ಲೇ ಆಗಿರುತ್ತೆ ಯಾವಾಗ ನಾವು ವರ್ಕ್ಬುಕ್ನ ಓಪನ್ ಮಾಡ್ತೀವಿ ಅವಾಗ. ಅಂದರೆ ಬೈ ಡಿಫಾಲ್ಟ್ ಆಗಿ ನಾವು ಯಾವಾಗ ಸ್ಪ್ರೆಡ್ಶೀಟ್ನ ಓಪನ್ ಮಾಡ್ತೀವಿ ಅದರಲ್ಲಿ ವರ್ಕ್ಬುಕ್ ಇರುತ್ತೆ. ಆ ವರ್ಕ್ಬುಕ್ಕಲ್ಲಿ ಮೂರು ಶೀಟ್ಸ್ ಇರುತ್ತೆ. ಆ ಮೂರು ಶೀಟ್ಗಳ ನೇಮು ಶೀಟ್ 1, ಶೀಟ್ 2 ಮತ್ತು ಶೀಟ್ 3 ಅಂತ ಇರುತ್ತೆ. ಇವಾಗ ನಾವು ಆ ಶೀಟ್ಸ್ನ ನೇಮ್ನ ಯಾವ ರೀತಿ ಚೇಂಜ್ ಮಾಡ್ಬೋದು ಮತ್ತು ಯಾವ ರೀತಿ ಶೀಟ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಗ್ರೂಪ್ ಮತ್ತು ಅನ್ಗ್ರೂಪ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೇಮಿಂಗ್ ವರ್ಕ್ಶೀಟ್, ಆಸ್ ಐ ಟೋಲ್ಡ್, ವೆನ್ ವಿ ಓಪನ್ ಆನ್ ಎಕ್ಸೆಲ್ ವರ್ಕ್ಬುಕ್, ಇಟ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ತ್ರೀ ಶೀಟ್ಸ್ ಬೈ ಡಿಫಾಲ್ಟ್, ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ದ ನೇಮ್ ಶೀಟ್ 1, ಶೀಟ್ 2 ಆ್ಯಂಡ್ ಶೀಟ್ 3. ದೀಸ್ ಆರ್ ನಾಟ್ ಅ ವೆರಿ ಇನ್ಫಾರ್ಮೇಟಿವ್ ನೇಮ್ಸ್. ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಡಿಸ್ಪ್ಲೇಯಿಂಗ್ ದೀಸ್ ನೇಮ್ಸ್. And the Excel 2007 will allow you to create a meaningful name for each of the worksheet in your workbook. So you can quickly locate the information. For example, you are preparing a salary bill. Then you can, instead of taking the sheets as sheet 1, sheet 2 and sheet 3, we can make it as an January, February, March, April. Like that we can give the month names. So that it will be a very informative to know which particular month the salary bill it is. Naming worksheets. Now ಯಾವಾಗ ಎಕ್ಸೆಲ್ ವರ್ಕ್ಬುಕ್ನ ಓಪನ್ ಮಾಡ್ತೀವಲ್ಲ, ನಾ ಆಲ್ರೆಡಿ ಹೇಳಿದೆ ಮೂರು ಶೀಟ್ಸ್ ಡಿಫಾಲ್ಟ್ ಆಗಿ ಓಪನ್ ಆಗಿರುತ್ತೆ. ಮತ್ತು ಆ ಮೂರು ಶೀಟ್ಸ್ಗಳ ನೇಮು ಶೀಟ್ 1, ಶೀಟ್ 2 ಮತ್ತು ಶೀಟ್ 3 ಅಂತ ಇರುತ್ತೆ. ಈ ನೇಮ್ಸು ಅಷ್ಟು ಇನ್ಫಾರ್ಮೇಟಿವ್ ನೇಮ್ಸ್ ಅಲ್ಲ, ಅಂದರೆ ಇದರಿಂದ ಯಾವುದೇ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಕ್ಸೆಲ್ 2007 ನಿಮಗೆ ಏನು ಅಲೋ ಮಾಡುತ್ತೆ ಅಂದರೆ, ಒಂದು ಮೀನಿಂಗ್ಫುಲ್ ನೇಮ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಲೋ ಮಾಡುತ್ತೆ ಪ್ರತಿಯೊಂದು ವರ್ಕ್ಶೀಟ್ಗೆ ನಿಮ್ಮ ವರ್ಕ್ಬುಕ್ಕಲ್ಲಿ. ಆದ್ದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ನಾವು ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ಲೊಕೇಟ್ ಮಾಡ್ಬೋದು. ಉದಾಹರಣೆಗೆ ನೀವು ಸ್ಯಾಲ್ರಿ ಬಿಲ್ನ ಪ್ರಿಪೇರ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಆ ರೀತಿ ಇರುತ್ತೆ. ಅದ್ರ ಬದಲು ನಾವು ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ರೀತಿ ಏನಾದರೂ ಹೆಸರು ಕೊಟ್ಟರೆ ಅವಾಗ ಈಸಿಯಾಗಿ ಅದು ಜಾನ್ವರಿ ಮಂತಿಂದು ಸ್ಯಾಲ್ರಿ ಬಿಲ್, ಫೆಬ್ರವರಿ ಮಂತಿನ ಸ್ಯಾಲ್ರಿ ಬಿಲ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಈಸಿಯಾಗಿ ಇನ್ಫಾರ್ಮೇಷನ್ ಲೊಕೇಟ್ ಮಾಡೋದಕ್ಕೋಸ್ಕರ ನಾವು ಶೀಟ್ಸ್ಗೆ ಮೀನಿಂಗ್ಫುಲ್ ನೇಮ್ನ ಕೊಡ್ಬೋದು. ಅದನ್ನು ಯಾವ ರೀತಿ ಕೊಡ್ಬೋದು ಅನ್ನೋದು ತಿಳ್ಕೊಳ್ಳೋಣ. ವಿ ಕ್ಯಾನ್ ಪ್ರೊವೈಡ್ ಎ ಮೀನಿಂಗ್ಫುಲ್ ನೇಮ್ ಫಾರ್ ಈಚ್ ಆಫ್ ದ ವರ್ಕ್ಶೀಟ್. ನಾವು ವಿಶಲ್ ಸಿ ಹೌ ವಿ ಕ್ಯಾನ್ ಗಿವ್ ಅ ನೇಮ್ ಟು ಈಚ್ ಆಫ್ ದ ವರ್ಕ್ಶೀಟ್ಸ್. Now we shall see how to give a name for a worksheet. The first thing is, you need to right click the sheet tab to select it. It means the particular sheet for which you want to give a name, you need to click on that particular sheet tab. That is a right click on that particular sheet tab.
then it will be displaying a menu as shown in the figure A. There you need to select the option called rename. Then the text is highlighted by a black box as we can see in figure B. It has been highlighted by a black box. There you can give the new name, for example January. You can type the January, then click off the tab. That means now click on any one of the cell which is present in a workbook, it is of that particular sheet, or just click on any one of the sheets. Now the worksheet will be assuming the name which has been given by you. For example, now you have given as a January, that particular name it will be accepting, and that particular name will be displayed for a selected sheet which you have selected and you have been renamed with the new name. ವರ್ಕ್ಶೀಟ್ ಗೆ ನೇಮ್ ಯಾವ ರೀತಿ ಕೊಡಬಹುದು ಅನ್ನೋದನ್ನ ಸ್ಟೆಪ್ಸ್ ನ ನೋಡೋಣ. ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ನೀವು ಯಾವ ಶೀಟ್ಗೆ ಹೊಸ ನೇಮ್ ಕೊಡಬೇಕಲ್ಲ, ಆ ನೇಮ್ ಕೊಡೋದಕ್ಕೋಸ್ಕರ ಆ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಅಂದ್ರೆ ಶೀಟ್ ಟ್ಯಾಬ್ ಇರುತ್ತಲ್ಲ, ಆ ಶೀಟ್ ಟ್ಯಾಬ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಮೆನು ಬರುತ್ತೆ. ಆ ಮೆನು ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಫಿಗರ್ ಎ ಅಂತ ಇದೆಯಲ್ಲ, ಆ ಫಿಗರ್ ಎಯಲ್ಲಿ ನೀವು ಗಮನಿಸಬಹುದು ರೀನೇಮ್ ಅಂತ ಒಂದು ಆಪ್ಷನ್ ಇದೆ. ಆ ರೀನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ರೀನೇಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಟೆಕ್ಸ್ಟ್ ಏನಿರ್ತದಲ್ಲ, ಅಂದರೆ ನೀವು ಯಾವ ಶೀಟ್ ಸೆಲೆಕ್ಟ್ ಮಾಡಿರ್ತಲ್ಲ, ಆ ಪರ್ಟಿಕ್ಯುಲರ್ ಶೀಟಿಂದು ಟೆಕ್ಸ್ಟ್ ಹೈಲೈಟ್ ಆಗಿರುತ್ತೆ ಬ್ಲ್ಯಾಕ್ ಬಾಕ್ಸಲ್ಲಿ. ಅದಾದಮೇಲೆ ನೀವು ಹೊಸ ನೇಮ್ನ ಟೈಪ್ ಮಾಡ್ಬೋದು. ಅದಾದಮೇಲೆ ನೀವೇನು ನೇಮ್ ಕೊಟ್ಟಿರ್ತಲ್ಲ ಆ ನೇಮ್ ಆ ಶೀಟಿಗೆ ಬಂದಿರುತ್ತೆ. ಆದಮೇಲೆ ಕ್ಲಿಕ್ ಆಫ್ ದ ಟ್ಯಾಬ್, ಅಂದರೆ ಬೇರೆ ಶೀಟ್ ಟ್ಯಾಬ್ ಮೇಲಾದರೂ ಕ್ಲಿಕ್ ಮಾಡ್ಬೋದು. ಯಾವುದಾದ್ರೂ ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೊಟ್ಟಿರುವಂಥ ನೇಮು ನೀವು ಚೂಸ್ ಮಾಡಿರೋ ಶೀಟ್ಗೆ ಚೇಂಜ್ ಆಗಿರುತ್ತೆ. ಎಕ್ಸಾಂಪಲ್ ಜಾನ್ವರಿ ಅಂತಾನಾದರೂ ನೀವು ಕೊಟ್ಟಿದ್ರೆ ನಿಮಗೆ ಶೀಟ್ ನೇಮು ಜಾನ್ವರಿ ಅಂತ ಇರುತ್ತೆ. ಇದು ಯಾವುದು ಶೀಟ್ನ ಯಾವ ಶೀಟ್ಗೆ ನಾವು ಯಾವ ರೀತಿ ನೇಮ್ನ ಕೊಡ್ಬೋದು ಅನ್ನೋದು ಸ್ಟೆಪ್ಸ್. ದೀಸ್ ಆರ್ ದ ಸ್ಟೆಪ್ಸ್ ಟು ಹೌ ಪ್ರೊವೈಡ್ ಎ ನೇಮ್ ಫಾರ್ ಆನ್ ವರ್ಕ್ಶೀಟ್, ಆರ್ ಹೌ ಟು ಗಿವ್ ಎ ನೇಮ್ ಫಾರ್ ಆನ್ ವರ್ಕ್ಶೀಟ್. ಆರ್ ಅಥವಾ ಕ್ಲಿಕ್ ಆನ್ ಹೋಮ್ ಟ್ಯಾಬ್, ದ ರಿಬ್ಬನ್ ಅಪಿಯರೆನ್ಸ್ ವಿಲ್ ಬಿ ಚೇಂಜಿಂಗ್. ಇನ್ ದ್ಯಾಟ್ ಒನ್ ಯು ನೀಡ್ ಟು ಕ್ಲಿಕ್ ಆನ್ ದ ಆಪ್ಷನ್ ಕಾಲ್ಡ್ ಫಾರ್ಮೆಟ್ ಇನ್ ದ ಸೆಲ್ಸ್ ಗ್ರೂಪ್. ದೆನ್ ಸೆಲೆಕ್ಟ್ ದ ಆಪ್ಷನ್ ಕಾಲ್ಡ್ ರೀನೇಮ್ ಶೀಟ್. ದೆನ್ ದ ಟೆಕ್ಸ್ಟ್ ವಿಲ್ ಬಿ ಹೈಲೈಟೆಡ್ ಬ್ಯಾನ್ ಬ್ಲ್ಯಾಕ್ ಬಾಕ್ಸ್. ನಾವು ಗಿವ್ ದ ನ್ಯೂ ನೇಮ್ ಫಾರ್ ದ ವರ್ಕ್ಶೀಟ್, then click off the tab. So whatever the name you have given, that name will be now the descriptive name for that particular sheet. As earlier we can see in that particular diagrams, figure A and figure B, in the same way here also it will display in the same manner. First ye format command anta irutte. Ee format command ell irutte andre, neevu home tab mele click madbeku ribbon alli, avage ribbon appearance change agutte. Adralli ಫಾರ್ಮ್ಯಾಟ್ ಕಮಾಂಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸೆಲ್ಸ್ ಗ್ರೂಪಲ್ಲಿರುತ್ತೆ. ಅದಾದಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಆ ಆಪ್ಷನಲ್ಲಿ ನೀವು ರೀನೇಮ್ ಶೀಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಇದಕ್ಕಿಂತ ಮುಂಚೆ ಯಾವ ರೀತಿ ಬ್ಲ್ಯಾಕ್ ಬಾಕ್ಸ್ ಒಳಗೆ ಟೆಕ್ಸ್ಟ್ ಹೈಲೈಟ್ ಆಗಿರ್ತಲ್ಲ ಶೀಟ್ ಇದ್ದು, ಅದೇ ರೀತಿ ಹೈಲೈಟ್ ಆಗುತ್ತೆ. ಅಲ್ಲಿ ನೀವು ಹೊಸ ನೇಮ್ನ ಕೊಡಬೇಕು ವರ್ಕ್ಶೀಟಿಗೆ. ಅದಾದಮೇಲೆ ಯಾವುದಾದ್ರೂ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆಫ್ ದ ಟ್ಯಾಬ್ ಅಂದರೆ ಟ್ಯಾಬ್ ಬಿಟ್ಟು ಬೇರೆ ಕಡೆ ಇಲ್ಲಾದರೂ ಕ್ಲಿಕ್ ಮಾಡಬೇಕು. ಅವಾಗ ನೀವು ಕೊಟ್ಟಿರುವಂತಹ ಹೊಸ ಹೆಸರು ವರ್ಕ್ಶೀಟ್ಗೆ ಬಂದಿರುತ್ತೆ. ಇನ್ಸರ್ಟಿಂಗ್ ದ ವರ್ಕ್ಶೀಟ್, ಯು ಕ್ಯಾನ್ ಚೇಂಜ್ ದ ಡಿಫಾಲ್ಟ್ ನಂಬರ್ ಆಫ್ ವರ್ಕ್ಶೀಟ್ಸ್ ದಟ್ ವಿಲ್ ಬಿ ಅಪಿಯರಿಂಗ್ ಆನ್ ಆನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಬೈ ಕ್ಲಿಕ್ಕಿಂಗ್ ದ ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಆ್ಯಂಡ್ ಚೂಸಿಂಗ್ ದ ಎಕ್ಸೆಲ್ ಆಪ್ಷನ್. ಯು ಹ್ಯಾವ್ ದ ಎಬಿಲಿಟಿ ಟು ಇನ್ಸರ್ಟ್ ಎ ನ್ಯೂ ವರ್ಕ್ಶೀಟ್ಸ್ ಇಫ್ ನೀಡೆಡ್ ವೈಲ್ ಯು ಆರ್ ಬಿನ್ ವರ್ಕಿಂಗ್. The steps to insert a new worksheet are, you need to press shift key along with F11 key on the keyboard, or you have to first click on the last sheet or any one of the sheet tabs, left click on any one of the sheet tabs, then a menu will appear. In that menu you need to select the option called insert worksheet. Then a new sheet will be appearing
and it will be named as sheet 4, as because by default it will be having three sheets as sheet 1, sheet 2 and sheet 3. Therefore the next sheet will be sheet 4. Again if you do the same thing, it will be on sheet 5, sheet 6, sheet 7. Means whatever the sequential sheet numbers are there, it will be followed up to next one. For example, 5 sheets are there, when you click, it will be on sheet 6. It will be following the next sequential number of a sheet that will be present in your workbook. Inserting worksheets. New default agi yest number of sheets nimma screen mele appear agutte annodana change maadabodu Microsoft Office button matte Excel options ge hogo mulaka amele nimge Excel worksheet alli andre Excel Microsoft Office Excel alli idu ondu option na provide madutte adra mulaka naavu namage eshtu worksheets beku athwa hosa worksheet eshtu beku astanna naavu insert maadkonbodu ಯಾವಾಗ ನಾವು ವರ್ಕ್ ಮಾಡ್ತಾ ಇರ್ತೀವಲ್ಲ ಆವಾಗ ನಮಗೆ ಬೇಕಾದರೆ ನ್ಯೂ ವರ್ಕ್ಶೀಟ್ಸ್ನ ಇನ್ಸರ್ಟ್ ಮಾಡ್ಕೊಬೋದು. ಅದಕ್ಕೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂದರೆ, ಒಂದು ಶಿಫ್ಟ್ ಕೀನ ಇಟ್ಕೊಬೇಕು, ಅದರ ಜೊತೆಗೆ F11 ಕೀನ ಪ್ರೆಸ್ ಮಾಡಬೇಕು. ಇದರಿಂದ ಹೊಸ ಶೀಟ್ ಇನ್ಸರ್ಟ್ ಆಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಶೀಟ್ ಅಂದರೆ ಶೀಟ್ 3, ಶೀಟ್ 2, ಶೀಟ್ 1 ಇರುತ್ತಲ್ಲ, ಯಾವುದಾದ್ರೂ ಒಂದು ಶೀಟ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವುದು ಲೆಫ್ಟ್ ಕ್ಲಿಕ್ ಮಾಡಬೇಕು, ನಿಮಗೆ ಒಂದು ಮೆನು ಬರುತ್ತೆ, ಆ ಮೆನುವಲ್ಲಿ ಇನ್ಸರ್ಟ್ ವರ್ಕ್ಶೀಟ್ ಐಕಾನ್ ಅಂದರೆ ಇನ್ಸರ್ಟ್ ವರ್ಕ್ಶೀಟ್ ಅಂತ ಆಪ್ಷನ್ ಇರುತ್ತೆ, ಆ ಇನ್ಸರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಹೊಸ ಶೀಟು ಇನ್ಸರ್ಟ್ ಆಗುತ್ತೆ ಮತ್ತು ಅದು ಡಿಸ್ಪ್ಲೇ ಆಗುತ್ತೆ. ಈ ಶೀಟಿಗೆ ನೇಮ್ ಬಂದು ಶೀಟ್ 4 ಅಂತಿರುತ್ತೆ. ಇಫ್ ಇನ್ ಕೇಸ್ ಆಲ್ರೆಡಿ 4 ಶೀಟ್ಸ್ ಇದ್ದರೆ ಶೀಟ್ 5 ಅಂತಿರುತ್ತೆ, 5 ಶೀಟ್ಸ್ ಇದ್ದರೆ ಶೀಟ್ 6 ಅಂತ ಇರುತ್ತೆ. ಅಂದರೆ ಈ ಸೀಕ್ವೆನ್ಷಿಯಲ್ ನಂಬರ್ ಆಫ್ ಶೀಟ್ಸ್ ನಿಮ್ಮ ವರ್ಕ್ಬುಕ್ಕಲ್ಲಿ ಏನಿರುತ್ತಲ್ಲ ಅದಾದಮೇಲೆ ನೆಕ್ಸ್ಟ್ ನಂಬರು ಶೀಟಿಗೆ ಆ್ಯಡ್ ಆಗುತ್ತೆ. 4 ಇದ್ದರೆ ಶೀಟ್ 5 ಅಂತ ಬರುತ್ತೆ, 6 ಇದ್ದರೆ ಶೀಟ್ 7 ಅಂತ ಬರುತ್ತೆ. ಅಂದರೆ ಸೀಕ್ವೆನ್ಷಿಯಲ್ ನಂಬರು ಕಂಟಿನ್ಯೂ ಆಗುತ್ತೆ. ಇದೇನು ಸ್ಟೆಪ್ಸು ಯಾವ ರೀತಿ ನಾವು ವರ್ಕ್ಶೀಟ್ನ ಇನ್ಸರ್ಟ್ ಮಾಡ್ಬೋದು ಅಂತ. ಡಿಲೀಟಿಂಗ್ ವರ್ಕ್ಶೀಟ್ಸ್. ಎನಿ ವರ್ಕ್ಶೀಟ್ ಕ್ಯಾನ್ ಬಿ ಡಿಲೀಟೆಡ್ ಫ್ರಮ್ ಯುವರ್ ವರ್ಕ್ಬುಕ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಎ ಡೇಟಾ ಇನ್ ಇಟ್. ರಿಮೆಂಬರ್, ವೆನೆವರ್ ವಿ ವಾಂಟ್ ಟು ಪರ್ಫಾರ್ಮ್ ಡಿಲೀಟಿಂಗ್ ಎ ವರ್ಕ್ಶೀಟ್ ಆ್ಯಂಡ್ ವರ್ಕ್ ಬುಕ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ ಒನ್ ವರ್ಕ್ಶೀಟ್. ದ ಸ್ಟೆಪ್ಸ್ ಟು ಡಿಲೀಟ್ ಒನ್ ಆರ್ ಮೋರ್ ವರ್ಕ್ಶೀಟ್ ಈಸ್ ಕ್ಲಿಕ್ ಆನ್ ದ ಶೀಟ್ ಆರ್ ದ ಶೀಟ್ಸ್ ವಿಚ್ ಯು ವಾಂಟ್ ಟು ಡಿಲೀಟ್. ರೈಟ್ ಕ್ಲಿಕ್ ದ ಶೀಟ್ಸ್ ಆರ್ ಆ್ಯಂಡ್ ಶೀಟ್ ಅ ಮೆನು ವಿಲ್ ಅಪಿಯರ್. ಸೆಲೆಕ್ಟ್ ದ ಆಪ್ಷನ್ ಕಾಲ್ಡ್ ಡಿಲೀಟ್. Then the selected sheet or and sheets will be deleted. Even it is having a data, those data will also be deleted along with the sheet. Or else select the sheet you want to remove. Click the drop down arrow which is present next to delete in the cells group. In a cells group, when you click on home tab, the ribbon appearance will be changing. In that one, you need to select the option called delete in the cells group. Then a menu, that is a down arrow, when you click, it will be displaying a menu. In that option, you need to select the option called delete. Then the sheet which you have selected will be deleted. Select the sheet which you want to remove. Then click on home tab in the ribbon. The ribbon appearance will be changing. And then in the cells group, there will be a down arrow key. Click on that one, a menu will appear. Among that, select the option called delete. The selected sheet will be deleted from your workbook. Deleting worksheets. Now worksheet na delete maadabodu namma workbook alli irodanna. ಈವನ್ ಡೇಟಾ ಕೂಡ ಇರುತ್ತಲ್ಲ, ಆ ಡೇಟಾ ಕೂಡ ಡಿಲೀಟ್ ಆಗುತ್ತೆ ವರ್ಕ್ಶೀಟ್ ಜೊತೆಗೆ. ಅಂದರೆ ಯಾವುದೇ ವರ್ಕ್ಶೀಟ್ನ ಡಿಲೀಟ್ ಮಾಡ್ಬೋದು ವರ್ಕ್ಬುಕ್ಕಿಂದ, ಈವನ್ ಅದರೊಳಗೆ ಡೇಟಾ ಇದ್ದರೂ ಸಹ. ಆದರೆ ನೆನ್ಪಿಟ್ಕೊಳ್ರಿ, ನೀವು ಡಿಲೀಟ್ ಆಪ್ಷನ್ನ ಯೂಸ್ ಮಾಡಬೇಕು ಅಂದರೆ ವರ್ಕ್ಬುಕ್ಕಲ್ಲಿ ಅಟ್ಲೀಸ್ಟ್ ಒಂದು ಶೀಟ್ ಆದರೂ ಇರಬೇಕು. ಸ್ಟೆಪ್ಸ್ ಏನು ಡಿಲೀಟ್ ಮಾಡೋದೋಸ್ಕರ ವರ್ಕ್ಶೀಟ್ಸು ಅಂದರೆ, ಫಸ್ಟಿಗೆ ಯಾವ ಶೀಟ್ ಅಥವಾ ಶೀಟ್ಸ್ ಇರುತ್ತಲ್ಲ, ನೀವು ಯಾವ ಡಿಲೀಟ್ ಮಾಡಬೇಕಂತಿರ್ತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಆ ಶೀಟ್ ಅಥವಾ ಶೀಟ್ಸ್ ಮೇಲೆ.
ನಿಮಗೆ ಒಂದು ಮೆನು ಬರುತ್ತೆ ಆ ಮೆನುವಲ್ಲಿ ಆಪ್ಷನ್ ಡಿಲೀಟ್ ಅಂತ ಇರುತ್ತೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಅವಾಗ ನೀವು ಸೆಲೆಕ್ಟ್ ಮಾಡಿರುವಂಥ ಶೀಟ್ ಅಥವಾ ಶೀಟ್ಸ್ ಡಿಲೀಟ್ ಆಗುತ್ತೆ ಇನ್ನೊಂದು ವೇ ಏನು ಅಂದರೆ ಫಸ್ಟಿಗೆ ನೀವು ಯಾವ ಶೀಟು ಅಥವಾ ಶೀಟ್ಸ್ನ ಡಿಲೀಟ್ ಮಾಡಬೇಕಂತಿರ್ತಿಲ್ಲ ಆ ಶೀಟ್ಸ್ನ ಸೆಲೆಕ್ಟ್ ಮಾಡಬೇಕು ಅದು ಆದ ಮೇಲೆ ರಿಬ್ಬನ್ನಲ್ಲಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ರಿಬ್ಬನ್ ಅಪಿಯರೆನ್ಸ್ ಚೇಂಜ್ ಆಗುತ್ತೆ ಅದರಲ್ಲಿ ಸೆಲ್ಸ್ ಗ್ರೂಪ್ ಅಂತಿರುತ್ತೆ ಆ ಸೆಲ್ಸ್ ಗ್ರೂಪಲ್ಲಿ ಪಕ್ಕದಲ್ಲಿ ಒಂದು ಡೌನ್ ಆರೋ ಕೀ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಒಂದು ಮೆನು ಬರುತ್ತೆ ಆ ಮೆನುವಲ್ಲಿ ನೀವು ಡಿಲೀಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನೀವು ಸೆಲೆಕ್ಟ್ ಮಾಡಿರುವಂಥ ಶೀಟು ಅಥವಾ ಶೀಟ್ಸ್ ಡಿಲೀಟ್ ಆಗುತ್ತೆ ನಿಮ್ಮ ವರ್ಕ್ಬುಕ್ ಇಂದ ಇವಿಷ್ಟು ಸ್ಟೆಪ್ಸು ಯಾವ ರೀತಿ ವರ್ಕ್ಶೀಟ್ನ ಡಿಲೀಟ್ ಮಾಡಬಹುದು ಅನ್ನೋದಕ್ಕೆ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹೌ ಟು ಇನ್ಸರ್ಟ್ ಡಿಲೀಟ್ ಆ್ಯಂಡ್ ರೀನೇಮ್ ಎ ವರ್ಕ್ಶೀಟ್ ಈ ವಿಡಿಯೋದಲ್ಲಿ ಯಾವ ರೀತಿ ಶೀಟ್ನ ಇನ್ಸರ್ಟ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಮತ್ತು ರೀನೇಮ್ನ ಮಾಡ್ಬೋದು ಅನ್ನೋ ಎಕ್ಸ್ಪ್ಲನೇಷನ್ ಇದೆ ಈ ವಿಡಿಯೋನ ಲೈಕ್ ಮಾಡಿ ಲೈಕ್ ದಿಸ್ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ